ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ನೋಡ್ತೇವೆ. ಸೊ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ, ನಾವು ಆಲ್ರೆಡಿ ಮಾಡಿದ್ದ ಶರ್ಟ್ಸ್ ಎಂಬ ಟೇಬಲ್ಸ್ ಅಷ್ಟು ಸ್ಕೇಲಬಲ್ ಅಲ್ಲ. ಐ ಮೀನ್, ನಾವು ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಗೂ ಬೇಕಾದ ಕನ್ಸ್ಟ್ರೈನ್ಸನ್ನು ಅದರಲ್ಲಿ ಹಾಕಲಿಲ್ಲ. ಓನ್ಲಿ ಫಾರ್ ದ ರೀಸನ್ ದ್ಯಾಟ್ ಇನಿಷಿಯಲಿ ನಾವೊಂದು ಕ್ವೆರಿ ಬರೆಯುವ ಒಂದು ಹ್ಯಾಬಿಟನ್ನು ಅಥವಾ ಕ್ವೆರಿ ಬರೆಯುವ ಒಂದು ಈಸ್ನೆಸ್ಸನ್ನು ಗೊತ್ತಾಗಲಿಕ್ಕೆ ವಿ ಡಿಡ್ ನಾಟ್ ಡೂ ದ್ಯಾಟ್. ಸೊ ಇನ್ಮುಂದೆ ನಾವು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಏನಂತ ಹೇಳಿದರೆ, ಟೇಬಲನ್ನು ಹೇಗೆ ಡಿಸೈನ್ ಮಾಡುವುದು. ಫಸ್ಟ್ ಆಫ್ ಆಲ್, ಡೇಟಾಬೇಸ್ ಹೇಗೆ ಡಿಸೈನ್ ಮಾಡುವುದು, ಅದಾದ ನಂತರ ಒಂದು ಟೇಬಲನ್ನು ಹೇಗೆ ಡಿಸೈನ್ ಮಾಡುವಂಥದ್ದು ಅಂತ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಿಂದ ಅಥವಾ ಈ ಸೆಕ್ಷನಿಂದ ನಾವು ಆ ರೀತಿಯಲ್ಲಿ ಥಿಂಕ್ ಮಾಡಲಿಕ್ಕೆ ಹೋಗುವ. ಸೊ ಇಲ್ಲಿವರೆಗೆ ಆದದ್ದು ಜಸ್ಟ್ ವಿ ರೋಡ್ ಕ್ವೆರೀಸ್, ವಿ ರೋಡ್ ಟೂ ಕ್ವೆರೀಸ್ ಆ್ಯಂಡ್ ವಿ ರೋಡ್ ಸಮ್ ಕಂಡೀಷನ್ಸ್ ಆ್ಯಂಡ್ ವಿ ಚೆಕ್ಡ್ ಅಷ್ಟೇ. ಆದರೆ ಇನ್ಮುಂದೆ ಒಂದು ಒಂದು ಟೇಬಲನ್ನು ಡಿಸೈನ್ ಮಾಡುವಾಗ, ಒಂದು ಟೇಬಲನ್ನು ಸ್ಟ್ರಕ್ಚರ್ ಮಾಡುವಾಗ ಏನೆಲ್ಲ ಇಂಪಾರ್ಟೆಂಟ್ ಕ್ಯಾಟಗರೀಸ್ ಅದರಲ್ಲಿ ಬೇಕು ಎಂಬುವ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಾವು ಕಲಿತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ವಿಲ್ ಟ್ರೈ ಟು ಆ್ಯಡ್ ಒನ್ ಮೋರ್ ಫೀಲ್ಡ್ ಟು ದಿಸ್ ಪರ್ಟಿಕ್ಯುಲರ್ ಶರ್ಟ್ ಟೇಬಲ್. ಶರ್ಟ್ ಟೇಬಲಿಗೆ ಒಂದು ಇನ್ನೊಂದು ಫೀಲ್ಡನ್ನು ಆ್ಯಡ್ ಮಾಡೋಣ. ಓಕೆ, ಸೊ ಇನ್ಸರ್ಟ್ ಇಂಟು ಶರ್ಟ್ಸ್ ವ್ಯಾಲ್ಯೂಸ್ ಶರ್ಟ್ ಟೈಪ್. ಶರ್ಟ್ ಟೈಪ್ ಕೊಟ್ಟು ನಾವು ಕ್ವಾಂಟಿಟಿ ಕೊಡ್ತಾ ಇಲ್ಲ. ಓಕೆ, ಶರ್ಟ್ ಟೈಪ್ ಕೊಟ್ಟಿದ್ದೇವೆ, ಅದರ ಕೊಮ ಕ್ವಾಂಟಿಟಿ ಕೊಡ್ತಾ ಇಲ್ಲ. ವಿ ಜಸ್ಟ್ ರೈಟ್ ವ್ಯಾಲ್ಯೂಸ್ ಪಾರ್ಟಿ ವೇರ್. ಓಕೆ, ಸೊ ನಾವಿಲ್ಲಿ ಕ್ವಾಂಟಿಟಿಯನ್ನು ಕೊಡ್ತಾ ಇಲ್ಲ. ನೋಡಿ, ನಮ್ಮ ಹತ್ರ ಕ್ವಾಂಟಿಟಿ ಹಾಗೂ ಶರ್ಟ್ ಟೈಪ್ ಹಾಗೂ ಕ್ವಾಂಟಿಟಿ ಇದೆ. ನಾವು ಶರ್ಟ್ ಟೈಪ್ ಮಾತ್ರ ಕೊಡ್ತಿದ್ದೇವೆ, ಕ್ವಾಂಟಿಟಿ ಕೊಡ್ತಾ ಇಲ್ಲ, ಏನಾಗುತ್ತೆ ಅಂತ ನೋಡೋಣ. ಸೊ ಇನ್ಸರ್ಟ್ ಮಾಡಿ ಆಯಿತು. ವಿ ವಿಲ್ ಚೆಕ್ ದಿಸ್ ಔಟ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ ಸೇವ್. ನೋಡಿ, ಫಾರ್ಮಲ್ 12, ಕ್ಯಾಶುವಲ್ 50, ಟಿ ಶರ್ಟ್ 35. ಆದರೆ ಪಾರ್ಟಿ ವೇರ್ದು ಕ್ವಾಂಟಿಟಿ ವ್ಯಾಲ್ಯೂ ನಲ್ಲಲ್ಲಿ ಬರುತ್ತೆ. ನೋಡಿ, ಸೊ ನಾವು ಈಗ ವ್ಯಾಲ್ಯೂವನ್ನು ಪಾಸ್ ಮಾಡಲಿಲ್ಲ ಅಂತಿದ್ರೆ ಆ ವ್ಯಾಲ್ಯೂ ವಿಲ್ ಬಿ ನಲ್. ಆದರೆ ಕ್ವಾಂಟಿಟಿ ಇಲ್ಲದೇ ಇರಬಹುದು, ದಿಸ್ ಇಸ್ ಫೈನ್. ಒಂದು ಬರುವ ಕ್ವಾಂಟಿಟಿಯಲ್ಲಿ ನಮಗೆ ಮೊದಲೇ ಕ್ವಾಂಟಿಟಿ ಎಷ್ಟು ಇದೆ ಅಂತ ಗೊತ್ತಿಲ್ಲದಿರ್ಬೋದು, ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಆದರೆ ವಾಟ್ ಇಫ್ ಐ ಡೂ ದಿ ಅದರ್ ವೇ ಅರೌಂಡ್? ಇನ್ಸರ್ಟ್ ಇಂಟು ಶರ್ಟ್ಸ್ ವೇರ್ ಐ ಗಿವ್ ಓನ್ಲಿ ದ ಕ್ವಾಂಟಿಟಿ, ಓನ್ಲಿ ದ ಕ್ವಾಂಟಿಟಿ. ಓಕೆ, ಇನ್ಸರ್ಟ್ ಇಂಟು ಶರ್ಟ್ಸ್ ವೇರ್ ಕ್ವಾಂಟಿಟಿ ಆ್ಯಂಡ್ ದೆನ್ ಯು ಗಿವ್ ದ ವ್ಯಾಲ್ಯೂ. ವ್ಯಾಲ್ಯೂ ಕೊಡ್ತೀರಿ ನೀವು, ವ್ಯಾಲ್ಯೂ ಕೊಟ್ಟು ಇಲ್ಲಿ 20 ಅಂತ ಕೊಡ್ತೀರಿ. ಓಕೆ, ಹಿಟ್ ಆ್ಯಂಡ್ ಜಸ್ಟ್ ಡೂ ಅ ಕಂಟ್ರೋಲ್ ಝೆಡ್. ನೋಡಿ, ಶರ್ಟ್ ಟೈಪ್ ನಲ್ ಆಗಿದೆ, ಕ್ವಾಂಟಿಟಿ 20 ಇದೆ. ಸೊ ದಿಸ್ ಈಸ್ ಹೆವಿಲಿ ರಾಂಗ್ ಆಗುತ್ತೆ. ಸೊ ನಾವೀಗ ಏನು ಕ್ವೆರಿ ಬರೆದಿದ್ದೇವೋ ಆ ಕ್ವೆರಿಯಲ್ಲಿ ವ್ಯಾಲಿಡೇಷನ್ ಚೆಕ್ ಆಗ್ತಾ ಇಲ್ಲ. ವ್ಯಾಲಿಡೇಷನ್ ಚೆಕ್ ಅಂತ ಹೇಳಿದ್ರೆ ಎಲ್ಲ ಯಾವ ಟೈಪ್ ಬೇಕಾದರೂ ನಮಗೆ ಹಾಕ್ಬೋದು, ಬೇಡದಿದ್ರೆ ಹಾಕೋದನ್ನು ಇರ್ಬೋದು, ಆದರೆ ಅದು ನಲ್ ಬರುತ್ತೆ. ಆದರೆ ರಿಯಲ್ ವರ್ಲ್ಡ್ ಸಿನಾರಿಯಲ್ಲಿ ಶರ್ಟ್ ಟೈಪ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಒಂದು ಕ್ಲೋತ್ ಸ್ಟೋರಲ್ಲಿ ಇರುವುದು ಆ ಶರ್ಟ್ ಯಾವ ಟೈಪ್ ಇದೆ ಎಂಬುದಾಗಿ ರಿಯಲಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕ್ವಾಂಟಿಟಿ ಸಿಕ್ಕಿ ಯೂಸ್ ಇಲ್ಲ ಶರ್ಟ್ ಟೈಪ್ ನಲ್ ಆಗಿದ್ದಿದ್ರೆ. ಬಟ್ ಅದರ್ ವೇ ಅರೌಂಡ್ ಈಸ್ ಆಲ್ಸೋ ಕೈಂಡ್ ಆಫ್ ಪಾಸಿಬಲ್. ಯಾಕಂತ ಹೇಳಿದ್ರೆ ಕ್ವಾಂಟಿಟಿ ಎಷ್ಟಿದೆ ಅಂತ ಗೊತ್ತಿಲ್ಲದಿದ್ರು ಅಟ್ಲೀಸ್ಟ್ ಯಾವ ಶರ್ಟ್ ಟೈಪ್ ಇದೆ ಅಂತ ಗೊತ್ತಿರುತ್ತೆ. ಆದರೆ ಇದರಲ್ಲಿ ಯು ನೋ ದ ಕ್ವಾಂಟಿಟಿ ಬಟ್ ಯು ಡೋಂಟ್ ನೋ ವಿಚ್ ಇಸ್ ಅ ಶರ್ಟ್ ಟೈಪ್, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ವಾಟ್ ಐ ವಾಂಟ್ ಯು ಟು ಟೇಕ್ ಅವೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ದೇರ್ ಆರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವೇರ್ ಯು ಹ್ಯಾವ್ ಟು ಟೆಲ್. ನೀವು ಹೇಳಬೇಕು ಯೂಸರ್ ಹತ್ರ ಅಥವಾ ಯು ಹ್ಯಾವ್ ಟು ಟೆಲ್, ಮೇಕ್ ಶ್ಯೂರ್ ದ್ಯಾಟ್ ನೀವು ಈ ಪರ್ಟಿಕ್ಯುಲರ್ ಶರ್ಟ್ ಟೈಪನ್ನು ಹಾಕಲೇಬೇಕು, ಡೇಟಾಬೇಸಿಗೆ ಇನ್ಸರ್ಟ್ ಮಾಡಲೇಬೇಕು. ಓಕೆ, ಇನ್ಸರ್ಟ್ ಮಾಡದಿದ್ದರೆ ಯು ಕೆನಾಟ್ ಗೆಟ್ ದ ಶರ್ಟ್ ಟೈಪ್. ಶರ್ಟ್ ಟೈಪ್ ಇಲ್ಲದಿದ್ದರೆ ಕ್ವಾಂಟಿಟಿ ಸಿಕ್ಕಿ ಏನು ಯೂಸ್ ಇಲ್ಲ. ಸೊ ಫ್ರಮ್ ದ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ನಾವು 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ಕಲಿತೇವೆ. ಒನ್ ಈಸ್ ಪ್ರೈಮರಿ ಕೀ. ಈ ಪ್ರೈಮರಿ ಕೀ ಏನಂತ ಹೇಳ್ತೇನೆ ನಾನು. ನೆಕ್ಸ್ಟ್ ಈಸ್ ಡಿಫಾಲ್ಟ್. ನೆಕ್ಸ್ಟ್ ಈಸ್ ನಾಟ್ ನಲ್. ನಾಟ್ ನಲ್.
ಸೊ ನೆಕ್ಸ್ಟ್ ವಿಡಿಯೋದಿಂದಾಗಿ ನಾವು ನಮ್ಮ ಟೇಬಲ್ ಅನ್ನು ಡಿಸೈನ್ ಮಾಡುವ ಟೈಮಲ್ಲಿ ನಾವು ಬರೀ ಶರ್ಟ್ ಟೈಪ್ ವೇರ್ ಕೇರ್ ಕ್ವಾಂಟಿಟಿ ಇಂಟೀಜರ್ ಅಂತ ಕೊಟ್ಟಿದ್ದು ಅದರ ಒಟ್ಟಿಗೆ ವಿ ಹ್ಯಾವ್ ಟು ಪಾಸ್ ದೀಸ್ ತ್ರೀ ವ್ಯಾಲ್ಯೂಸ್. ಈ ತ್ರೀ ವ್ಯಾಲ್ಯೂಸ್ ಯಾಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಪ್ರೈಮರಿ ಕೀ ಅಂತ ತಿಳ್ಕೊಳ್ಳಿ. ಸೊ ಪ್ರೈಮರಿ ಕೀ ಯಾಕೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಫಾರ್ಮಲ್ ಶರ್ಟ್ ಕ್ಯಾಶುವಲ್ ಟೀ ಶರ್ಟ್ ಪಾರ್ಟಿ ವೇರ್ ಓಕೆ ನಾಲ್ಕರದ್ದು ಕೂಡ ಹೆಸರು ಬೇರೆ ಬೇರೆ ಇದೆ ವಿ ಕ್ಯಾನ್ ಈಸಿಲಿ ಮೇಕ್ ಔಟ್ ಬಟ್ ವಾಟ್ ಇಫ್ ವಿ ಹ್ಯಾವ್ ಒನ್ ಮೋರ್ ಫಾರ್ಮಲ್ ಶರ್ಟ್ ಕರೆಕ್ಟ್ ಇನ್ನೊಂದು ಫಾರ್ಮಲ್ ಶರ್ಟ್ ಇಲ್ಲಿ ಇದ್ದಿದ್ರೆ ಆಫ್ ಡಿಫ್ರೆಂಟ್ ಬ್ರ್ಯಾಂಡ್ ಫಾರ್ ಎಕ್ಸಾಂಪಲ್ ಈಗ ಆಲನ್ ಸಾಲಿ ಆರ್ ವಾಟ್ ಎವರ್ ಪೀಟರ್ ಇಂಗ್ಲೆಂಡ್ ಬ್ರ್ಯಾಂಡಿಗೆ ಶರ್ಟ್ಸ್ ಇರುತ್ತೆ ಅವರಿಗೂ ಫಾರ್ಮಲ್ ಶರ್ಟ್ ಇರುತ್ತೆ ಇವರಿಗೂ ಫಾರ್ಮಲ್ ಶರ್ಟ್ ಇರುತ್ತೆ ಸೊ ಫಾರ್ಮಲ್ ಶರ್ಟ್ ಇರುವಾಗ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ದೇ ಆರ್ ಟು ಯುನೀಕ್. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ ಒಂದು ಕ್ಲಾಸಲ್ಲಿ ಎರಡು ಅಶ್ವಿನ್ಸ್ ಇರ್ತಾರೆ ಇಲ್ಲ ಐದು ಅಶ್ವಿನ್ಸ್ ಇರ್ತಾರೆ ಸೊ ರಿಜಿಸ್ಟರ್ ನಂಬರ್ ಕರೆಯುವಾಗ ಅಥವಾ ಅಟೆಂಡೆನ್ಸ್ ತಗೊಳ್ಳುವಾಗ ಲೆಕ್ಚರ್ಸ್ ಯಾವತ್ತೂ ಅವರ ಹೆಸರಲ್ಲಿ ಕರೆಯುವುದಿಲ್ಲ ದೇ ಆನ್ಲಿ ಕಾಲ್ ವಿತ್ ರಿಜಿಸ್ಟರ್ ನಂಬರ್ಸ್. ಯಾಕೆ ರಿಜಿಸ್ಟರ್ ನಂಬರ್ಸ್ ಎಲ್ಲ ಸ್ಟೂಡೆಂಟ್ಗೂ ಯುನೀಕ್ ಆಗಿರುತ್ತೆ. ಆ ಫಸ್ಟ್ ಅಶ್ವಿನಿಗೆ ರಿಜಿಸ್ಟರ್ ನಂಬರ್ ಒನ್ ಇದ್ರೆ ಸೆಕೆಂಡ್ ಅಶ್ವಿನಿಗೆ ರಿಜಿಸ್ಟರ್ ನಂಬರ್ ಟೂ ಇರುತ್ತೆ ಕರೆಕ್ಟ್. ಸೊ ಅದೇ ಥರ ಈ ಪರ್ಟಿಕ್ಯುಲರ್ ಕಾಲಮ್ಸಿಗೆ ಕಾಲಮಲ್ಲಿ ಒಂದು ಐ ಡಿ ಇರಬೇಕು ಅಥವಾ ಈ ಶರ್ಟ್ ಟೈಪ್ಗೆ ದಿಸ್ ವಿಲ್ ಬಿ ಒನ್ ದಿಸ್ ವಿಲ್ ಬಿ ಟೂ ದಿಸ್ ವಿಲ್ ಬಿ ತ್ರೀ. ಆಗ ಇನ್ನೊಂದು ಫಾರ್ಮಲ್ ಶರ್ಟ್ ಬಂದರೆ ಕೂಡ ನಮಗೆ ಈ ಪ್ರೈಮರಿ ಕೀ ಅಥವಾ ಆ ಪರ್ಟಿಕ್ಯುಲರ್ ವ್ಯಾಲ್ಯೂವಿಂದಾಗಿ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಸೊ ದಿಸ್ ಈಸ್ ಅ ಯುನೀಕ್ ವ್ಯಾಲ್ಯೂ ದಿಸ್ ಈಸ್ ಅ ಯುನೀಕ್ ವ್ಯಾಲ್ಯೂ. ನೆಕ್ಸ್ಟ್ ಡಿಫಾಲ್ಟ್. ಸೊ ನಿಮಗೆ ಈಗ ವ್ಯಾಲ್ಯೂ ಏನು ಬರ್ತದೆ ಅಂತ ಗೊತ್ತಿರಲ್ಲ ಯು ವಿಲ್ ನಾಟ್ ನೋ ವಾಟ್ ಈಸ್ ದ ವ್ಯಾಲ್ಯೂ ಕಮಿಂಗ್ ಇನ್ ಆದರೆ ನೀವೊಂದೇ ಡಿಫಾಲ್ಟ್ ವ್ಯಾಲ್ಯೂ ಹಾಕಿಬಿಡೋದು. ಸೊ ಡೇಟಾ ಬೇಸಿಗೆ ಸೇವ್ ಆಗುವಾಗ ಡಿಫಾಲ್ಟ್ ವ್ಯಾಲ್ಯೂ ಆಗಿ ಸೇವ್ ಆಗಬೇಕು ಮತ್ತು ನಮಗೆ ಅದನ್ನು ಆಲ್ಟರ್ ಮಾಡ್ಬೋದು. ಸೊ ನಾಟ್ನಲ್ಲಿ ನಾನು ಹೇಳಿದಾಗೆ ಒಂದು ಫೀಲ್ಡನ್ನು ಹಾಕುವಾಗ ಅಥವಾ ಒಂದು ಕಾಲಮನ್ನು ನಾವು ಸ್ಪೆಸಿಫೈ ಮಾಡುವಾಗ ಆ ಕಾಲಮ್ದು ವ್ಯಾಲ್ಯೂ ನಲ್ ಆಗಿರಬಾರ್ದು. ನಲ್ ಆಗಿರಬಾರ್ದು ಅಂತ ಹೇಳಿದರೆ ನಾವು ಸ್ಪೆಸಿಫಿಕಲಿ ವಿ ಹ್ಯಾವ್ ಟು ಟೆಲ್ ಇಟ್ ಈಸ್ ನಾಟ್ ನಲ್ ನಾಟ್ ನಲ್ ಅಂತ ನಾವು ಸ್ಪೆಸಿಫಿಕಲಿ ಹೇಳಬೇಕು. ಆ ಪರ್ಟಿಕ್ಯುಲರ್ ಫೀಲ್ಡ್ ಫಾರ್ ಎಕ್ಸಾಂಪಲ್ ಶರ್ಟ್ ಟೈಪ್ ನಾನು ಆಗ ಏನು ಕೊಟ್ಟಿರಲಿಲ್ಲ ಏನು ಕೊಡದಿದ್ದ ಕಾರಣ ಈ ಕ್ವೆರಿ ಪಾಸ್ ಆಯಿತು. ಈಗ ನಾನು ನಾಟ್ ನಲ್ ಕೊಟ್ಟಿದ್ದಿದ್ರೆ ಶರ್ಟ್ ಟೈಪಲ್ಲಿ ನನಗೆ ಆ ಡೇಟಾ ಪಾಸ್ ಆಗ್ತಿರಲಿಲ್ಲ ನನಗೆ ಎರರ್ ಕೊಡ್ತಾ ಇತ್ತು. ಯಾಕೆ ನೀವು ಟೇಬಲ್ ಡಿಸೈನ್ ಮಾಡುವಾಗ ನಾಟ್ ನಲ್ ಅಂತ ಬರ್ತಿದ್ದೀರಿ ಆದರೆ ಇಲ್ಲಿ ವ್ಯಾಲ್ಯೂ ಪಾಸ್ ಮಾಡ್ತಿಲ್ಲ ಅಂತ ಬರ್ತಿತ್ತು. ಓಕೆ ಸೊ ದಟ್ಸ್ ವೈ ದೀಸ್ ತ್ರೀ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್ ಪ್ರೈಮರಿ ಕೀ ಡಿಫಾಲ್ಟ್ ಆ್ಯಂಡ್ ನಾಟ್ ನಲ್. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾವು ಹೊಸದಾಗಿ ಒಂದು ಟೇಬಲ್ಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ ಕಸ್ಟಮರ್ ಟೇಬಲ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ನಮ್ಗೆ ಆಲ್ರೆಡಿ ಶರ್ಟ್ಸ್ ಮತ್ತು ಕ್ವಾಂಟಿಟಿ ಇದೆ. ಈಗ ಕಸ್ಟಮರ್ ಬರ್ತಿದ್ದಾರೆ ಕಸ್ಟಮರ್ ಬಂದು ನಮ್ಮ ಹತ್ರ ದೇ ಆರ್ ಆಸ್ಕಿಂಗ್ ಫಾರ್ ದ ಪ್ರಾಡಕ್ಟ್. ಸೊ ಆ ಟೇಬಲ್ ಅನ್ನು ಡಿಸೈನ್ ಮಾಡುವಾಗ ನಾವು ಈ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ಪ್ರೈಮರಿ ಕೀ ಡಿಫಾಲ್ಟ್ ಹಾಗೂ ನಾಟ್ ನಲ್ ಆಸ್ಪೆಕ್ಟ್ಸ್ ಅನ್ನು ಅದರಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವೇರ್ ವಿಲ್ ಡಿಸ್ಕಸ್ ಅಬೌಟ್ ದೀಸ್ ತ್ರೀ ಆಸ್ಪೆಕ್ಟ್ಸ್. ಸೊ ಟಿಲ್ ದೆನ್ ಟೇಕ್ ಕೇರ್.